ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ವಿವಿಧ ದಲಿತ ಪರ ಸಂಘಟನೆಗಳು ನಗರದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಮನವಿ ಸಲ್ಲಿಸಿದರು. ಗುರುವಾರ ವಿವಿಧ ದಲಿತ ಪರ ಸಂಘಟನೆಗಳು ನಗರದ ಅಂಬೇಡ್ಕರ್ ಉದ್ಯಾನವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ರ್ಯಾಲಿ ಮೂಲಕ ಪ್ರತಿಭಟನೆ ನಡೆಸಿದರು. ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಲ್ಲದೆ 13 ವರ್ಷಗಳಲ್ಲಿ ಕಳಂಕರಹಿತ ಆಡಳಿತ ನಿರ್ವಹಿಸಿದ ಶಾಸಕ ದುರ್ಯೋಧನ ಐಹೊಳೆ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ದಲಿತ ಪರ ಸಂಘಟನೆಗಳು ಒತ್ತಾಯಿಸಿದರು. ರಾಜ್ಯಾಧ್ಯಕ್ಷರಾದ ನಾನು ಸುರೇಶ್ ರಾಯಪ್ಪಗೋಳ್ ಹಾಗೂ ವಿವಿಧ ಸಂಘಟನೆ ಪದಾಧಿಕಾರಿಗಳು ನಾವು ಒಟ್ಟಾಗಿ ಒಂದಾಗಿ ಇವತ್ತಿನ ದಿನ ಒಂದು ಹೋರಾಟ ನಂಬಿಕೊಂಡಿದ್ದೇವೆ. ಹೋರಾಟದ ಉದ್ದೇಶ ಏನಂದರೆ ದುರ್ಯೋಧನ ಐಹೊಳೆ ಅವರು ಸಾಹೇಬರು ಸತತ 3 ಸಾರಿ ನಮ್ಮ ಮಾದಿಗ ಸಮುದಾಯದವರು 3 ಸಲ MLA ಆಗಿದ್ದಾರೆ. ರಾಯಬಾಗ್ ಮತ್ತಿಂದ ಅವರಿಗೆ ಸಚಿವ ಹಿಂದಿನ ಪೀಳಿನಲ್ಲಿ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಯಡಿಯೂರಪ್ಪ ಸಾಹೇಬರು ಇದ್ದಾಗ ಅದು ಅವ್ರಿಗೆ ನಿಗಮನ ಕೊಟ್ಟರು. ನಿಗಮ ಕೊಟ್ಟರು ಅವರು ಅತ್ಯುತ್ತಮವಾಗಿ ಒಂದು ತಮ್ಮ ಕರ್ತವ್ಯ ನಿಭಾಯಿಸಿದರು. ಈಗ ನಮಗೆ ಏನಾಗಬೇಕಾಗಿತ್ತಂದ್ರೆ ದುರ್ವೇದನೆ ಐಹೊಳೆ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಇದು ಅಮಿತ್ ಶಾ ಸಾಹೇಬರ ಅವರಿಗೆ ನಾವು ಇದನ್ನು ಮನವಿ ಕೊಡ್ತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ. ಕೇಂದ್ರದಿಂದ ಇಲ್ಲಿರುವಂಥ ನಮ್ಮ ಬಿಜೆಪಿ ನಾಯಕರಾದಂಥ ಯಡಿಯೂರಪ್ಪ ಆಗಿರ್ಬೋದು, ಅದು ಆ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಇವರೆಲ್ಲ ಈ CM ಆದಂಥ ನೂತನ CM ಆದಂಥವರ ಆದಂಥ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಇದನ್ನು ಪರಿಶೀಲನೆ ಮಾಡಿ ಇಲ್ಲಿವರೆಗೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 14 ತಾಲೂಕು ಹೊಂದಿದ ಒಂದು ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಮಗೆ ದುರ್ಯೋಧನ ಐಹೊಳೆ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕು. ಯಾಕಂದ್ರೆ ಅನೇಕ ರೀತಿ ಸರ್ಕಾರಗಳು ಬಂದಾಗ ಬೇರೆ ಬೇರೆ ಅವರಿಗೆ ನಮ್ಮ SC ಸಮುದಾಯಕ್ಕೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಮಾದಿಗರಿಗೆ ಯಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ, ಇನ್ನೂವರೆಗೂ ಮಂತ್ರಿನೂ ಆಗಿಲ್ಲ. ಅವರು ಸಂಘಟನೆ ಅದು ಏನೋ ಒಂದು ದೈವ ಶಕ್ತಿಯಿಂದ ಅವರ ಜನರ ಪ್ರೀತಿಯಿಂದ ಸತತ 3 ಬಾರಿಗೆ ಆರಿಸಿ ಬಂದಿದ್ದಾರೆ. ಅಂದ್ರೆ ಅಂತವ್ರು ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ, ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದ್ರೆ ನಾವು ಸತತವಾಗಿ ಹೋರಾಟ ಮಾಡ್ತೇವೆ. ನಮಗೆ ಸಿಗುವವರೆಗೂ ನಾವು ಈಗ ಸುಮ್ಮನೆ ಕುಂಡಿರೋದಿಲ್ಲ. ರಾಜ್ಯದಲ್ಲಿ ಎಷ್ಟೈತೆ ಮಾದಿಗ ಸಮುದಾಯದ ಎಷ್ಟು ಜನ ಒಂದು ಕೋಟಿ ಜನ ಅದಾವ, 1,30,000 ಜನ ಅದಾವ ರಾಜ್ಯದಲ್ಲಿ. ಇದುವರೆಗೂ ನಮ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಸಾಹೇಬ್ರೆ. ನಾವು ಹೋರಾಟ ಮಾಡಿ ಅಂದ ಎಲ್ಲಾನು ಪಡ್ಕೊಂಡ್ ಬಂದಿದ್ದೇವೆ, ಈಜಿಯಾಗಿ ನಮ್ಗೆ ಯಾವುದೋ ಸಿಕ್ಕಿಲ್ಲ. ಇವತ್ತು ನಮ್ಮ MLA ಅನ್ಯಾಯ ಆಗತ್ತೈತಿ, ಬಹಳ ಅನ್ಯಾಯ ಆಗತ್ತೈತಿ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗತ್ತೈತಿ, ನಮ್ಮ ಸಮಾಜ ಯುವ ಮುಖಂಡರಿಗೆ ಅನ್ಯಾಯ ಆಗತ್ತೈತಿ. ಇಂಥ ಒಳ್ಳೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಸಚಿವ ಸ್ಥಾನ ಕೊಟ್ಟರೆ ಇಡೀ ನಮ್ಮ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮುದಾಯದವ್ರಿಗೂ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ.